ನಮಸ್ತೆ ಸ್ನೇಹಿತರೆ, ಇವತ್ತು ಕೋಝಿಕೋಡ್ ವಯನಾಡ್ ಟೂರಿದ ಎರಡನೇ ದಿವಸ 23 ಅಕ್ಟೋಬರ್. ಇವತ್ತು ಬೆಳಿಗ್ಗೆ 7:22 ಇಲ್ಲಿಂದ ನಾವು ಹೊರಡ್ತೇವೆ ಸೀದಾ ವಯನಾಡಿಗೆ. ಒಂದು 2.5 ಗಂಟೆ ಡ್ರೈವ್ ಅಂತೆ ಗೂಗಲ್ ಮ್ಯಾಪ್ಸ್ ಪ್ರಕಾರ. ಪ್ಯಾಕಿಂಗ್ ಎಲ್ಲ ಆಯಿತು, ಇನ್ನು ಹೊರಡೋದೇ ಈಗ. ಈಗ ರೂಮಿಂದ ಹೊರಡ್ತಿದ್ದೇವೆ. ಪ್ಯಾಕಿಂಗ್ ಎಲ್ಲ ಆಯಿತು. ಈಗ ಕೋಝಿಕೋಡಿಂದ ವಯನಾಡಿಗೆ ಹೋಗ್ತಿರುವ ದಾರಿ ಇದು. ತುಂಬ ಸೀನಿಕ್ ಆಗಿರೋ ರೋಡ್, ತುಂಬ ರೋಡ್ ಚಂದ ಉಂಟು. ಆಮೇಲೆ ಟ್ರಾಫಿಕ್ ಇದೆ, ಬಟ್ ಸ್ಟಿಲ್ ರೋಡ್ ಚೆನ್ನಾಗುಂಟು. ನಾವೀಗ ಲಕ್ಕಿಡಿ ವ್ಯೂ ಪಾಯಿಂಟ್ ಅಲ್ಲಿ ಇದ್ದೇವೆ. ತುಂಬಾ ಚೆನ್ನಾಗುಂಟು ಇಲ್ಲಿ ವ್ಯೂಸ್ ಅಂತೂ. ನಾವಂದ್ರೆ ಈ ಫುಲ್ ಬರೋ ರೋಡ್ ಅಂತ ತುಂಬ ಚೆನ್ನಾಗಿತ್ತಲ್ಲ, ಸೀನಿಕ್ ಆಗಿತ್ತು ಅಂತ ಹೇಳಿದಲ್ಲ. ಅದೇ ರೋಡಿಂದ ಕ್ರಾಸ್ ಮಾಡಿ ಮೇಲೆ ಬಂದ ಮೇಲೆ ಇದೊಂಥರ ಆಲ್ಮೋಸ್ಟ್ ಪೀಕಿಗೆ ರೀಚ್ ಆದಾಗ ಉಂಟು. ಇಲ್ಲಿಂದ ಉಂಟಲ್ಲ ಕೆಳಗೆ ನಾವು ಬಂದ ರೋಡ್ ಕಡೆ ಅಷ್ಟೇನು ಚಂದ ಕವರ್ ಆಗಿಲ್ಲ, ಬಟ್ ಸ್ಟಿಲ್ ಕಾಣ್ಬೋದು. ಇಲ್ಲಿಂದ ರೋಡ್ ವ್ಯೂ ಅಂತೂ ಸೂಪರ್ ಆಗುಂಟು. ಇದು ನಾವು ಕ್ರಾಸ್ ಮಾಡಿ ಬಂದ ರೋಡ್ ಇದು. ಈ ವ್ಯೂ ಅಂತೂ ತುಂಬ ಚೆನ್ನಾಗುಂಟು. ಹೂಕಡಲೇಕೆ ಬಂದಿದೆ. ಇಲ್ಲಿ ಪಾರ್ಕಿಂಗ್ ಚಾರ್ಜ್ 50 ರೂಪಾಯಿ. ಪಾರ್ಕಿಂಗ್ ಇನ್ನೊಂದು 200 ಮೀಟರ್ ನಡಿಬೇಕಾಗ್ತದೆ. ಆದಮೇಲೆ ಎಂಟ್ರಿ ಫೀಸ್ ಪರ್ ಹೆಡ್ 40 ರೂಪಾಯಿ ಆಗ್ತದೆ. ಮತ್ತು ಬೇರೆ ಆ್ಯಕ್ಟಿವಿಟೀಸ್ ಉಂಟಂತೆ, ಅದಕ್ಕೆ ಅಲ್ಲಿ ಇಲ್ಲಿ ಬೇರೆ ಬೇರೆ ಟಿಕೆಟ್ಸ್ ತೆಗಿಬೇಕು. ಮೋಸ್ಟ್ಲಿ ಗೊತ್ತಿಲ್ಲ ಏನಂತ ನೋಡಬೇಕೀಗ. ನಾವೀಗ ಪೂಕೋಡೆ ಲೇಕ್ ಅಲ್ಲಿ ಪೆಡಲ್ ಬೋಟಿಂಗ್ ಮಾಡ್ತಾ ಇದ್ದೇವೆ. ಪೆಡಲ್ ಬೋಟಿಂಗಿಗೆ 450 ಪರ್ 4-ಸೀಟರ್ ಪೆಡಲ್ ಬೋಟಿಂಗ್ ಬೋಟಿಗೆ. ಸೊ 4-ಸೀಟ್ ಪೆಡಲ್ ಬೋಟಿಂಗ್ ಮಾಡ್ತಾ ಇದ್ದೇವೆ. 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಬಿಸಿಲು ಉಂಟು ಇಲ್ಲಿ. ಹನ್ನೊಂದು ಹತ್ತಿರ ತನಕ ಪೆಡಲ್ ಬೋಟಿಂಗ್ ಟೈಮ್ ಉಂಟು. ಸೊ ಹಾಗಾಗಿ ಪೆಡಲ್ ಮಾಡ್ತಾ ಇದ್ದೇವೆ. ಅಮ್ಮ ಪೆಡಲ್ ಮಾಡ್ತೀನಿ. ನಿಂಗೆ ಪೆಡಲ್ ಮಾಡ್ತೀರಪ್ಪ? ಹಾ ಮಾಡ್ತೀನಿ. ಹಾರಿ ಇಲ್ಲಿ ಹಾರಿ ಬರ್ತಾ ಇದ್ದೀವಿ. ಅಪ್ಪು ಮೈಂದ ಬಾ. ಲ
ಲೇಕಲ್ಲಿ ಪೆಡಲ್ ಬೋಟ್ ಮಾಡಿ ಆಯಿತು. 4 ಮೆಂಬರ್ಸ್ ಇದು ಪೆಡಲ್ ಬೋಟ್, ಹಿಂಗೆ ಮುಗೀತು 20 ನಿಮಿಷದ್ದು. ಹಾಗೆ ಹೊರಗೆ ಬಂದಿದ್ದೇವೆ. ನೆಕ್ಸ್ಟ್ ನೋಡಬೇಕೀಗ, ಇಲ್ಲಿ ಆದಮೇಲೆ ಇನ್ನು ಎಡಕ್ಕಲ್ಲು, ಇಲ್ಲಿ ಆದಮೇಲೆ ಇನ್ನೀಗ ಎಡಕ್ಕಲ್ಲು ಕೇವಿಗೆ ಹೋಗೋದು ಪ್ಲ್ಯಾನ್. ನಮಗೆ ಆನ್ ದ ವೇ ಹನಿ ಮ್ಯೂಸಿಯಂ ಅಂತ ಹೇಳಿ ಒಂದು ಬೋರ್ಡ್ ಕಂಡಿತ್ತು, ಹಾಗೆ ಅದು ಎಂತ ಅಂತೇಳಿ ನೋಡುವ ಅಂತೇಳಿ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಎಂಟ್ರಿ ಟಿಕೆಟ್ ಒಬ್ಬರಿಗೆ 30 ರೂಪಾಯಿ, ಹಾಗೂ ಪಾರ್ಕಿಂಗ್ಗೆ ಜಾಗ ಇದೆ, ಆದರೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಹನಿ ಮ್ಯೂಸಿಯಂ ಕೂಡ ಹಾಗೆ ತುಂಬ ಒಳ್ಳೆಯದಿದೆ ಪ್ಲೇಸು, ಖಂಡಿತವಾಗಿ ನೋಡ್ಬೋದು. ಇವರಲ್ಲಿ ಬೇರೆ ಬೇರೆ ಥರದ ಜೇನು ನೊಣಗಳ ಬಗ್ಗೆ ಹಾಗೂ ಬೇರೆ ಬೇರೆ ಥರದ ಜೇನಿನ ಬಗ್ಗೆ ವಿವರಿಸ್ತಾರೆ, ಒಂದು ಸಣ್ಣ ಸೆಷನ್ ಆಗಿ ವಿವರಿಸ್ತಾರೆ, ತುಂಬ ಇನ್ಫಾರ್ಮೇಷನ್ ಕೊಡ್ತಾರೆ. ಜೇನು ನೊಣಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅವುಗಳು ಹೇಗಿರ್ತದೆ, ಅದರ ಜೀವನ ಶೈಲಿ ಅಥವಾ ಜೇನು ಹೇಗೆ ಆಗ್ತದೆ, ಜೇನು ನೊಣಗಳ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ಹಾಗೂ ಬೇರೆ ಬೇರೆ ಥರದ ಜೇನನ್ನು ಕೂಡ ನಿಮಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತಾರೆ, ಹಾಗೂ ಇಲ್ಲಿ ಜೇನನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಜೇನನ್ನು ಪ್ಯೂರಿಫೈ ಮಾಡ್ತಾರೆ, ಅದಕ್ಕೆ ಬೇಕಾದ ಮೆಷಿನ್ಸ್ ಎಲ್ಲ ಉಂಟು, ಅದರ ಪ್ರೊಸೆಸನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ, ವಿವರಿಸ್ತಾರೆ, ಹಾಗೂ ಆ ಜೇನನ್ನು ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಹನಿ ಮ್ಯೂಸಿಯಂ ನೋಡಿ ಆಯಿತು, ಇನ್ನು ಇಲ್ಲಿಂದ ಸಿದ್ಧ ಎಡಕಲು ಕೇವ್ಸಿಗೆ ಹೋಗೋದು. ಈಗ ಎಡಕಲು ಕೇವಿಗೆ ಬಂದಿದ್ದೇವೆ, 2.5 ಆಯಿತು. ಇಲ್ಲಿ ಪಾರ್ಕಿಂಗು 40 ರೂಪಾಯಿ. ಇನ್ನೀಗ ಟಿಕೆಟ್ ತೆಗಿಬೇಕಷ್ಟೇ, ಎಷ್ಟೊಂದು ಗೊತ್ತಿಲ್ಲ, ನೋಡಬೇಕೀಗ. 50 ಅಂತೆ, ಗೊತ್ತಿಲ್ಲ, ನೋಡಬೇಕು. ಎಡಕಲ್ ಕೇವ್ ಪ್ರತಿ ಸೋಮವಾರ ಓಪನ್ ಇರೋದಿಲ್ಲ, ಹಾಗೂ ಸಂಜೆ 4 ಗಂಟೆ ನಂತರ ಕೂಡ ಇಲ್ಲಿ ಎಂಟ್ರಿ ಸಿಗೋದಿಲ್ಲ. ಎಡಕಲ್ ಕೇವಿಗೆ ಎಂಟರ್ ಆಗಿ ಆಯಿತು, ಅಂದರೆ ಇಲ್ಲಿಂದ ಅರ್ಧದಲ್ಲಿ ಟಿಕೆಟ್ ತೆಗಿಬೇಕು. ಇಲ್ಲಿ ಟಿಕೆಟ್ ಒಬ್ಬರಿಗೆ 50 ರೂಪಾಯಿ. ಟಿಕೆಟ್ ಕೌಂಟರಿಂದ 200 ಮೀಟರ್ ಅಂತೆ, ಕೆಳಗಿಂದ ಒಂದು 600 ಅಥವಾ 800 ಮೀಟರ್ ಇದ್ದಿರ್ಬೋದು ಟಿಕೆಟ್ ಕೌಂಟರ್ ತನಕ. ಅಲ್ಲಿ 50 ರೂಪಾಯಿ ಪರ್ ಹೆಡ್ ಟಿಕೆಟ್ ಕೊಟ್ಟು ಬರಬೇಕು. ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಕ್ಯಾರಿ ಮಾಡಲಿಕ್ಕಿಲ್ಲ, ಇನ್ ಕೇಸ್ ತರಬೇಕಿದ್ರೆ ಅಲ್ಲೇನು ಪರ್ಮಿಷನ್ ತಗೊಳ್ಬೇಕು ಅಥವಾ ಏನೋ ಸ್ಟಿಕ್ಕರ್ ಎಲ್ಲ ಕೊಡ್ತಾರೆ, ಅದನ್ನು ತಗೊಳ್ಬೇಕು.
ಎಡಕಲು ಕೇವಿಗೆ ಹತ್ತಿ ಇಳಿತಾ ಇದ್ದೇವೆ. ಟಿಕೆಟ್ ಕೌಂಟರ್ಗೆ ರೀಚ್ ಆದ್ವಿ. ಟಿಕೆಟ್ ಕೌಂಟರ್ ಇನ್ನೊಂದು 200 meters ಅಂತೆ. ಅಲ್ಲಿಂದೆಲ್ಲ ಸ್ಟೀಲ್ ಸ್ಟೆಪ್ಸ್ ಉಂಟು, ಹತ್ತಲಿಕ್ಕೆ ಏನು ಕಷ್ಟ ಇಲ್ಲ. ಇಲ್ಲಿವರೆಗೂ ಹಾಗೆ ಏನು ಕಷ್ಟ ಇಲ್ಲ. 350 ಸ್ಟೆಪ್ಸ್ ಇದೆ. 350 ಸ್ಟೆಪ್ಸ್ ಉಂಟಂತೆ. ಮತ್ತೆ ಎರಡು ಕೇವ್ ಉಂಟು, ಎರಡು ಕೇವ್ ಉಂಟು ಅಲ್ಲಿ. ಆ ಎಡಗಲ್ಲು ಗುಡ್ಡ ಎಡಗಲ್ಲು ಅಂತ ಹೇಳುವಂತಹ ಒಂದು ಶಬ್ದ ಬರುವಂತಹದ್ದು ಅಂತ ಹೇಳಿದ್ರೆ ಎರಡೂ ಕಲ್ಲುಗಳ ಮಧ್ಯದಲ್ಲಿ ಒಂದು ಕಲ್ಲು ಬಂದು ನಿಂತಿದೆ. ಹಾಗೆ ಅಲ್ಲಿಗೆ ಎಡಗಲ್ಲು ಗುಡ್ಡ ಅಂತೇಳಿ ಕೇವ್ ಅಂತೇಳಿ ಎಡಗಲ್ಲು ಕೇವ್ ಅಂತೇಳಿ ಹೆಸರು ಬಂದದ್ದು. ಹಾಗೆ ಎರಡೂ ಕಲ್ಲುಗಳ ಮಧ್ಯದಲ್ಲಿ ಒಂದು ಕಲ್ಲು ಬಂದು ನಿಂತಿದೆ. ಅಲ್ಲಿ ತುಂಬಾ ಕಾರ್ವಿಂಗ್ಸ್ ಉಂಟು. ಒಂದು ಸುಮಾರು 6,000 ವರ್ಷಗಳ ಹಿಂದಿಂದು ಮತ್ತೊಂದು 2,000 ವರ್ಷಗಳ ಹಿಂದಿನ ಕೆತ್ತನೆಗಳುಂಟು. ಅಂದ್ರೆ ಆದಿ ಮಾನವರು ಮಾಡಿದಂತೆ 40 ವರ್ಷದ ಹಿಂದೆ ಕನ್ನಡ ಒಂದು ಸಿನಿಮಾ ಬಂದಿದೆ ಎಡಕಲ್ಲು ಗುಡ್ಡದ ಮೇಲೆ ಅಂತೇಳಿ. ಆ ಸೀನ್ ಕೂಡ ಅದರಲ್ಲಿ ಕಾಣ್ತಾ ಇದೆ.